ಎಲ್ಲರಿಗೂ ನಮಸ್ಕಾರ. ಇಂದಿನಿಂದ ಈ ಐದೂ ರಾಶಿಯವರಿಗೆ ಸಾಯಿಬಾಬಾನ ಕೃಪೆ ಇರಲಿದ್ದು, ಈ ಐದೂ ರಾಶಿಯವರು ಹೆಚ್ಚಿನ ಅದೃಷ್ಟವಂತರಾಗುತ್ತಾರೆ ಹಾಗೂ ಶ್ರೀಮಂತರು ಕೂಡ ಆಗುತ್ತಾರೆ. ಹಾಗಾದರೆ ಆ ಐದೂ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ, ಬನ್ನಿ. ಹಾಗೂ ನೀವು ಸಾಯಿಬಾಬಾನ ಭಕ್ತರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ಲೈಕಾನ್ ಮೇಲೆ ಮರಿದಲೇ ಪ್ರೆಸ್ ಮಾಡಿ. ಮೊದಲನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ರಾಶಿ ಭವಿಷ್ಯದ ಪ್ರಕಾರ ಕೆಲಸಗಳು ಹೆಚ್ಚಾಗಲಿವೆ, ಆದರೆ ಅದರಿಂದ ಸದ್ಯಕ್ಕೆ ಯಾವುದೇ ಆದಾಯ ದೊರಕುವುದಿಲ್ಲ. ದೀರ್ಘಾವಧಿ ಯೋಜನೆಗಳಿಗೆ ವೇದಿಕೆ ಸಿದ್ಧವಾಗಲಿದೆ. ಮದುವೆ ಮೊದಲಾದ ಶುಭ ಕಾರ್ಯಗಳಲ್ಲಿ ಕೈಗೊಳ್ಳಲು ಇದು ಸಕಾಲವಾಗಿದೆ. ಮಾತಿನಲ್ಲಿ ಹಿಡಿತ ಇರಬೇಕು. ಇದಿಷ್ಟು ಇಂದಿನ ವೃಷಭ ರಾಶಿಯವರ ರಾಶಿ ಭವಿಷ್ಯ. ಇನ್ನು ಎರಡನೆಯ ರಾಶಿ ಕಟಕ ರಾಶಿ. ಕಟಕ ರಾಶಿಯವರ ರಾಶಿ ಭವಿಷ್ಯದ ಪ್ರಕಾರ ಇರುವ ವ್ಯವಸ್ಥೆಯಲ್ಲೇ ಬಳಕೆ ಮಾಡಿಕೊಂಡು ದಿನದ ಕೆಲಸಗಳನ್ನು ಮಾಡಬೇಕು. ಮನಸ್ಸಿನಲ್ಲಿ ಇರುವ ಆಸೆಗಳು ಒಂದಷ್ಟು ದಿನ ಕಟ್ಟಿ ಇಡುವುದು ಸೂಕ್ತವಾಗಿದೆ. ಹಿಂದೆ ಆಸಕ್ತಿ ಕಳೆದುಕೊಂಡ ವಿಷಯಗಳಲ್ಲಿ ಇದೀಗ ಮತ್ತೆ ಆಸಕ್ತಿ ಹೆಚ್ಚಾಗಲಿದೆ. ಹೆಚ್ಚು ಸಕ್ರಿಯವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳದಿರಿ. ಇದಿಷ್ಟು ಇಂದಿನ ಕಟಕ ರಾಶಿಯವರ ರಾಶಿ ಭವಿಷ್ಯ. ಮುಂದಿನ ಮೂರನೆಯ ರಾಶಿ ತುಲಾ ರಾಶಿ. ತುಲಾ ರಾಶಿಯವರ ರಾಶಿ ಭವಿಷ್ಯದ ಪ್ರಕಾರ ಶಕ್ತಿಯಿಂದ ಇದ್ದರೆ ಏನು ಬೇಕಾದರೂ ಗೆಲ್ಲಬಹುದು. ದೌರ್ಬಲ್ಯತೆ ತುತ್ತಾಗಿ ಹಾನಿ ಮಾಡಿಕೊಳ್ಳಬೇಡಿ. ಮನಸ್ಸಿನ ಆರೋಗ್ಯಕ್ಕೆ ಹೆಚ್ಚು ಒತ್ತಡವನ್ನು ನೀಡಿ. ನಾಳೆಗಳು ಸುಂದರವಾಗಲಿವೆ. ಅವಶ್ಯಕವಾಗಿ ಅವಸರಕ್ಕೆ ಬೀಳುವುದು ಬೇಡ. ನಿಮ್ಮ ಆತಂಕವನ್ನು ಮತ್ತೊಬ್ಬರ ಮೇಲೆ ಹೇರಬೇಡಿ. ಇದಿಷ್ಟು ಇಂದಿನ ತುಲಾ ರಾಶಿಯವರ ರಾಶಿ ಭವಿಷ್ಯ. ಮುಂದಿನ ನಾಲ್ಕನೆಯ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ರಾಶಿ ಭವಿಷ್ಯದ ಪ್ರಕಾರ ಮನೆಯಿಂದ ವಿನಾಕಾರಣ ಹೊರಗೆ ಬರುವ ಪ್ರವೃತ್ತಿ ಬೇಡ. ನಿಮಗೆ ಒಳಿತಾಗಿ ತೆಗೆದುಕೊಂಡಿರುವ ಕ್ರಮಗಳನ್ನು ಸರಿಯಾಗಿ ಪಾಲನೆ ಮಾಡಿ. ದೊಡ್ಡ ಅಧಿಕಾರಿಗಳಿಂದ ನಿಮ್ಮ ಕಾರ್ಯಕ್ಕೆ ಪ್ರಶಂಸೆ ದೊರಕಲಿದೆ. ನಗುಮುಖದಲ್ಲೇ ಎಲ್ಲವನ್ನು ಗೆಲ್ಲಲಿದ್ದೀರಾ. ಆತಂಕಗಳು ದೂರವಾಗಲಿದೆ. ಇದಿಷ್ಟು ಇಂದಿನ ಕನ್ಯಾ ರಾಶಿಯವರ ರಾಶಿ ಭವಿಷ್ಯ. ಮುಂದಿನ ಕೊನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ರಾಶಿ ಭವಿಷ್ಯದ ಪ್ರಕಾರ ಆರೋಗ್ಯದಲ್ಲಿ ಸ್ಥಿರತೆ ಏರ್ಪಡಲಿದೆ. ದೇವರ ಮೇಲಿಂದ ನಂಬಿಕೆ ಹೆಚ್ಚಾಗಲಿದೆ. ಮಾಡುವ ಪ್ರತಿ ಕೆಲಸವನ್ನು ತಾಳ್ಮೆಯಿಂದ ಮಾಡಿ. ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು. ಅಡ್ಡಗೋಡೆಯ ಮೇಲೆ ದೀಪವಿಟ್ಟ ಹಾಗೆ ಮಾತನಾಡುವುದು ಬೇಡ. ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ನೀಡುವಿರಿ. ಬಂಧುಗಳಿಂದ ಆರ್ಥಿಕ ಸಹಕಾರ ಬರುತ್ತದೆ. ಇದಿಷ್ಟು ಇಂದಿನ ಮಿಥುನ ರಾಶಿಯವರ ರಾಶಿ ಭವಿಷ್ಯ. ಈ ಐದು ರಾಶಿಯವರಿಗೆ ಎಂದಿಗೂ ಸಾಯಿಬಾಬಾನ ಆಶೀರ್ವಾದ ಇರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.